ರೈಸ್ ಎಗ್ ಫ್ರೈಗೆ ಏನೇನು ಬೇಕು ಅಂದರೆ, ಒಂದು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಇದು ಗೋಡಂಬಿ. ಗೋಡಂಬಿ ಒಂದು 5 ಸಾಕು. ಒಂದು ಮೊಟ್ಟೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು. ನಾನಿಲ್ಲಿ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಹಾಕಿದ್ದೀನಿ ಇಲ್ಲಿ. ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಗಟ್ಟಿ ಬೇಡ. ನೋಡಿ, ನಾನು ಈ ರೀತಿ ಮಾಡಿದ್ದೀನಿ. ನೋಡಿ, ಈ ರೀತಿ ತುಂಬಾನು ತೆಳ್ಳ ಇರಬಾರ್ದು, ತುಂಬಾನು ಗಟ್ಟಿ ಇರಬಾರ್ದು. ತುಪ್ಪ ಹಾಕಿದ್ದೀನಿ ಇಲ್ಲಿ. ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡೋಣ. ಎಲ್ಲಾ ಕಡೆ ನೀಟಾಗಿ ತುಪ್ಪನ ಸ್ಪ್ರೆಡ್ ಮಾಡಿದೆ. ಈಗ ನಾನು ಮಾಡ್ಕೊಂಡಂತಹ ರೈಸು ಮತ್ತೆ ಮೈದಾ ಹಿಟ್ಟನ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ನೋಡಿ, ಇದು ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳ್ಳನೂ ಇಲ್ಲ, ಈ ರೀತಿ ಇರಬೇಕಿದು. ಇದನ್ನ ನಾನು ಒಂದು 15 ಸ್ಟೀಮ್ ಮಾಡ್ತೀನಿ. ಸ್ಟೀಮ್ ಮಾಡೋದಕ್ಕೆ ಇಲ್ಲಿ ನಾನು ಇಟ್ಟಿದ್ದೀನಿ. ಇದನ್ನ ಕ್ಲೋಸ್ ಮಾಡಿ ಒಂದು 10-15 ಇದನ್ನ ನಾವು ಬೇಯೋದಕ್ಕೆ ಇಡೋಣ. ನೋಡಿ, ಸ್ಟೀಮ್ ರೈಸ್ ಈ ತರ ರೆಡಿ ಆಗಿದೆ. ಇದನ್ನ ನಾನು ಕಟ್ ಮಾಡಬೇಕು, ತೋರಿಸ್ತೀನಿ ಯಾವ ತರ ಅಂತ. ಇದು ನೀಟಾಗಿ ಸೈಡ್ ಅಲ್ಲಿ ಜಸ್ಟ್ ಒಂದು ಲೈನ್ಸ್ ರೀತಿ ನಾವು ಇದನ್ನ ಕಟ್ ಮಾಡ್ತಾ ಹೋಗ್ಬೇಕು. ಅದು ನೀಟಾಗಿ ಕಟ್ ಆಗ್ಬೇಕಾದ್ರು ಅದು ಈ ರೀತಿ ಆಗಬೇಕು. ನೋಡಿ, ಜಸ್ಟ್ ಈ ರೀತಿ ಆಗಬೇಕು. ನೋಡಿ, ಈ ತರ ನೋಡಿ, ಈ ರೀತಿ ಆಗಿದೆ. ಇದನ್ನೆಲ್ಲ ನೀಟಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಕ್ಲೋಸ್ ಮಾಡಿ ಒಂದು 5 ಹೀಗೆ ಇಡೋಣ. ನೆಕ್ಸ್ಟ್ ಈಗ ನಾನು ನಿಮ್ಗೆ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1 ಆಯಿಲ್ ಹಾಕ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು. ಗೋಡಂಬಿ, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು. ಉಪ್ಪು ನೋಡಿ ಹಾಕಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಹಾಕಬೇಕಾಗುತ್ತೆ. ಮತ್ತೆ ಇದನ್ನು ಸ್ವಲ್ಪ ಒಂದು 5-10 ಇದು ಫ್ರೈ ಆದ್ರೆ ಸಾಕು. ಗರಂ ಮಸಾಲ ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ನೀಟಾಗಿ ಇದು ಫ್ರೈ ಆಗಿದೆ. ಇದನ್ನ ನಾವು ಗ್ರೈಂಡ್ ಮಾಡಬೇಕು ನೀಟಾಗಿ. ಅದು ಸ್ವಲ್ಪ ಪೇಸ್ಟ್ ಆಗಿ ಹಾಕಬೇಕು. ಹಾರ್ಬೇಕು, ಸ್ವಲ್ಪ ಹಾರೋದಕ್ಕೆ ಇಡೋಣ. ನಾನು ಮಾಡ್ಕೊಂಡಿದ್ದಂತಹ ಮಸಾಲೆನ ಪೇಸ್ಟ್ ಮಾಡ್ತಾ ಇದ್ದೀನಿ.
ನೀಟಾಗಿ ಪೇಸ್ಟ್ ಆಗ್ಬೇಕಿದು, ಅದರಿಂದ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೇಸ್ಟ್ ರೆಡಿ ಆಗಿದೆ, ಇದು ನೀಟಾಗಿ ಪೇಸ್ಟ್ ಆಗಿದೆ. ನಾನು ಮಾಡ್ಕೊಂಡಂತಹ ಗ್ರೇವಿನ ಇಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಟರ್ ಹಾಕಿ ಫ್ರೈ ಮಾಡಬೇಕು. ಅರ್ಧ ಸ್ಪೂನ್ ಬಟರ್ ಹಾಕ್ತಾ ಇದ್ದೀನಿ. ಇದು ಬಟರ್ ಅಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದಾದ್ಮೇಲೆ ಇದು ರೆಡಿ ಆಗಿದೆ. ಇದು ಮೆಲ್ಟ್ ಆಗಿ ಒಂದು 5 ಮಿನಿಟ್ಸ್ ಅಲ್ಲ, ಒಂದ್ ಜಸ್ಟ್ 1 ಮಿನಿಟ್ಸ್ ಫ್ರೈ ಆದ್ರೆ ಸಾಕು, 5 ಮಿನಿಟ್ಸ್ ಎಲ್ಲ ಬೇಡ. 1 ನಿಮಿಷ ಇದು ಫ್ರೈ ಆದ್ರೆ ಇದು ರೆಡಿ ಆಗಿದೆ. ಆಮೇಲೆ ನಾನು ಎಗ್ ಫ್ರೈ ಮಾಡೋದನ್ನ ತೋರಿಸ್ತೀನಿ. ಇದು ರೆಡಿ ಆಗಿದೆ. ಈಗ ನಾನು ನಿಮ್ಗೆ ಎಗ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಗ್ ಫ್ರೈಗೆ ಒಂದು ಅರ್ಧ ಸ್ಪೂನ್ ಬಟರ್ ಹಾಕ್ತಾ ಇದ್ದೀನಿ. ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ನೋಡ್ಕೊಂಡು ಹಾಕ್ಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು. ಹಚ್ಚ ಖಾರದ ಪುಡಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಫಸ್ಟ್ ಒಂದ್ ಸೈಡ್ ಆಗ್ಲಿ, ತುಂಬಾನೂ ಮಾಡಬಾರ್ದು ಫ್ರೈ. ಎಗ್ ಫ್ರೈ ರೆಡಿ ಆಗಿದೆ. ಸ್ಟೀಮ್ ರೈಸ್ ಎಗ್ ಫ್ರೈ ರೆಡಿ ಆಗಿದೆ. ಇದೆಲ್ಲ ಮಕ್ಕಳು ಬರ್ಡೇ ಫಂಕ್ಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.